ಈ ಭ್ರಷ್ಟಾಚಾರವನ್ನು ತೋರಿಸಬೇಕಲ್ವಾ ಈ ಕನ್ನಡನಾಡದ ಉದ್ಧಾರ ಮಾಡೋದಕ್ಕೆ. ಹಂಗೆ ದಯಮಾಡಿ ಮುಂದಿನ ದಿನದಲ್ಲಿ ನೀವು ಭ್ರಷ್ಟಾಚಾರನ ನಿಲ್ಲಿಸಿದ್ರೆ ಆಗ ಕನ್ನಡ ನಾಡು ಉದ್ಧಾರ ಆಯ್ತು. ದಯಮಾಡಿ ಹೇಳ್ತಾ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಎಲ್ಲ ಮಹನೀಯರು ಇರ್ತಾರೆ, ಆದ್ರೆ ನಿಮ್ಗೆ ಆಲಿಬಾಬುನ ಕತೆ ಹೇಳ್ತೀನಿ ಗೊತ್ತಲ್ವ ನಿಮ್ಗೆ. ಆಲಿಬಾಬು ಹಿಂದೆ 40 ಜನ ಕಳ್ಳರು ಸಾಕಿದ್ರು, ಈಗ ಕೇರ್ಪೇಟೆಯಲ್ಲಿ ಆಲಿಬಾಬಾ ಮತ್ತೆ 4 ಮಂದಿ ಕಳ್ಳರು ಅಷ್ಟೇ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ಕೋರಿಸ್ತೀನಿ, ಕನ್ನಡ ನಾಡಿಗೆ ಶುಭಾಶಯ ಕೋರಿಸ್ತೀನಿ. ಧನ್ಯವಾದಗಳು. ನೀವೇನ್ ಅನ್ಕೊಂತೀರಿ? ನೀವೇನ್ ಅನ್ಕೊಂತೀರಿ? ಭಾವಿಸ್ತಾ ಇದ್ದೀವಿ.